ಸರಿ ಗೌರಿ ನಾನು ಇನ್ನು ಹೊರಡ್ತೀವಿ ಆ ತಣ್ಣ ಒಳ್ಳೆದಾಗ್ಲಿ ಎಲ್ಲನಾ ಮುಂದೆ ಏನು ಯಾತ್ತಾಂಬದು ಫೋನ್ ಮಾಡ್ತಿರಣ್ಣ ಈ ಒಂದ್ಸರಿ ಬಂದು ಹೋಗ್ರಿ ಬಂದು ಹೋಗ್ಬೇಕು ಹೌದು ನೀ ಒಂದ್ಸರಿ ಬಂದು ಹೋಗ್ರಿ ಗೌರಿ ಎಲ್ಲರನ್ನೂ ಬರ್ರಿ ಒಂದ್ಸರಿ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಬಾವಾ ಆಯ್ತು ಕಣೋ ಬರ್ತೀನಿ ಯಾವುದಾದರೂ ದಿನ ನೋಡಕೊಂಡು ಬಿಡುವಿದ್ದಾಗ ಈ ವಾರದಲ್ಲೇ ಬಂದು ಬರ್ತೀವಿ ಬಿಡು ಮತ್ತೆ ಊರಿಗೆ ಬರ್ತೀವಿ ಅಂತಾರಲ್ಲ ಅವ್ರ ಜೊತೆನೇ ಬರ್ತೀನಿ ಬಿಡಮ್ಮ ನಾನು ಇಲ್ಲೇ ಇರ್ತೀನಿ ಏನ್ ಬೇಡ ನಡಿ ಈ ದಿನ ಇದ್ದಿದ್ದೀಯಾ ಸಾಕು ದಿನ ನಾನು ಇರಬಹುದು ಹೌದಮ್ಮ ಇಷ್ಟು ದಿನ ಇಲ್ಲಿದೆಯಾ ಸಾಕು ಇನ್ಮೇಲೆ ನಡಿ ಊರಿಗೆ ಹೋಗೋಣ ಮದುವೆ ಕೆಲಸ ಕಾರ್ಯಗಳು ಎಲ್ಲ ಇರ್ತವೆ ಅಮ್ಮ ಒಬ್ಳೆ ನಿನ್ಗೂ ನೀನು ಇದ್ರೆ ಏನಾದರೂ ಎಲ್ಪ್ ಆದಂಗ ಆಗುತ್ತೆ ಸರಿ ಬರ್ರಮ್ಮ ಗಂಗಾ ನೀನು ಯಾವತ್ತು ನಮ್ಮ ಮನೆಗೆ ಬಂದಿಲ್ಲ ಈ ವಾರದಾಗ ಬರ್ರಿ ಮನ್ ನೋಡ್ಕೊಂಡು ಹೋದಂಗ ಆಗ್ತೈತೆ ಸದ್ಯ ಈಗ್ಲಾದ್ರೂ ಹೋಗ್ತೀಯ ತಾಯಿ ಹೋಗು ಹಾ ಸರಿ ಕಣೆ ಪ್ರೀತಿ ಹೋಗ್ಬಾ ಇನ್ನು ಹೋಗಿ ಬಾ ಅಂತೀರ ಅವಳ ಮಾತಿನ ವರ್ಷಿಗೆ ಅಂದೆ ಕಣೆ ಅಷ್ಟೇ ಸರಿ ನಾವಿನ್ ಬತ್ತೀವಿ ಆಯ್ತು ಅದಕ್ಕೆ ಒಳ್ಳೇದಾಗ್ಲಿ ಹೋಗಿ ನಾವು ಒಂದ್ ಇನ್ ಫೋನ್ ಮಾಡ್ಕೊಂಡ್ ಬತ್ತೀವಿ ಸರಿ ಅಮ್ಮ ಆಯ್ತು ಬಾಯ್ ಕಣೆ ಸೌಮ್ಯ ಬಾಯ್ ಪುನಿ ಅವಾಗ ಅವಾಗ ಫೋನ್ ಮಾಡ್ತಿರೋ ಪ್ಲೀಸ್ ಕಣೋ ಸರಿ ಕಣೆ ನಾನು ನಿನಗೆ ಫೋನ್ ಮಾಡ್ತೀನಿ ನಿನಗೆ ಯಾವಾಗಾದ್ರೂ ಮಾತಾಡ್ಬೇಕು ಅನ್ಸಿದ್ರೆ ಕಾಲ್ ಮಾಡು ಇಲ್ಲ ಮಿಸ್ ಕಾಲ್ ಕೊಡು ನಾನು ಮಾಡ್ತೀನಿ ಓಕೆ ಕಣೋ ಬಾಯ್ ಬಾಯ್ ಚಿನೋ ಬಾಯ್ ಹಮ್ಮಯ್ಯ ಪ್ರೀತಿ ಓದ್ಲು ಇನ್ಮೇಲೆ ಆದ್ರೂ ನನ್ನ ಮುಖ ನೋಡ್ತೀಯಾ ಇಲ್ವಾ ಏನೇ ಹೀಗೆ ಮಾತಾಡ್ತಿದ್ದೀಯಾ ಅಂದ್ರೆ ಅವಳು ಇದ್ದಾಗ ನಾನು ನಿನ್ನನ್ನ ಮಾತಾಡಿಸ್ತಿಲ್ಲ ಅಂತಾನಾ ನನ್ನ ಮೇಲೆ ಅನುಮಾನ ಬೀಳ್ತಿದ್ಯಾ ಅನುಮಾನ ಅಲ್ಲ ನೀವು ನಡ್ಕೋಸ್ತಿದ್ದೀದೆ ಅದೇ ತರ ಹೊಸ ಇದ್ಲಂತ ಏನ್ ತಿ ಮುಖನೇ ನೋಡ್ತಿರ್ಲಿಲ್ಲ ಅದಕ್ಕೆ ಸರಿಯಾಗಿ ಅವಳು ಬೇರೆ ನಾನೇ ಎಲ್ಲ ಊಟಕ್ಕೆ ಬಿಡಸ್ತೀನಿ ಮಾವಂಗೇ ನಾನೇ ಕಾಫಿ ಟೀ ಕೊಡ್ತೀನಿ ಆ ಇನ್ನೇನ ಎಲ್ಲಾನೂ ನಾನೇ ಎಲ್ಲ ಅನ್ಬಿಟ್ಟಿದ್ರೋನ ಅದಕ್ಕೂ ಓಕೆ ಅನ್ಬಿರ್ತಿದ್ದೇನೋ ಏಜರ ಆಗ ಬಿಡಬೇ ಗಂಗಾ ಅದೇಗೆ ಅವಳೆ ಎಲ್ಲ ಅಂದ್ರೆ ಅದೇಗೆ ಒಪ್ಕೊತಾರೆ ಏನ್ ತಿ ಇದ್ದಾಗ ಬೇರೆಯವ್ರು ನಂಗೆ ನನಗೆ ಆಗುತ್ತಾ ರೀತಿನೇ ಮಾವನ ಮಗಳು ಏನಾದ್ರು ಅಂದ್ರೆ ಬೇಜಾರ್ ಮಾಡ್ಕೋತಾಳೆ ಅಂತೇಳಿ ಸುಮ್ನೆ ಇದ್ದೆ ಅಷ್ಟೆ ಹಾಗಂತ ಹೇಳ್ಬಿಟ್ಟು ಅವಳೇ ಏನ್ ತಿಂತ ಆಗುತ್ತಾ ಕಟ್ಕೊಂಡಿರೋ ಏನ್ತಿ ಪಕ್ದಾಗ ಇರ್ಬೇಕಾದ್ರೆ ಈ ತರ ಎಲ್ಲ ಊಹೆ ಮಾಡ್ಕೊಂಡು ಸುಮ್ಮನೆ ನನ್ನ ಮೇಲೆ ಬೇಜಾರ್ ಮಾಡ್ಕೋಬೇಡ ಚಿನ್ನ ನನ್ಗೆ ಬೇಜಾರಾಗುತ್ತೆ ನೋಡಿ ತುಂಬಾ ನೀನ್ ನಗು ನಗ್ತಾ ಇರ್ಬೇಕು ಈ ತರ ಕೋಪ ಮಾಡ್ಕೊಳ್ಳೋದಾಗ್ಲಿ ನನ್ನ ಜೊತೆ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಆದ್ರೆ ಚೆನ್ನಾಗಿರಲ್ಲ ನೋಡು ನನ್ಗೊಂದ್ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದು ಕೊಡಿಸ್ಲಿಲ್ಲ ಎಷ್ಟ್ ದಿನ ಅಂತ ನೀವು ನನಗೆ ಮೊಬೈಲ್ ಕೊಡಿಸೋದು ಪ್ಲೀಸ್ ಇದು ನನ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಒಂದು ಮೊಬೈಲ್ ಕೊಡಿಸಿ ಆಯ್ತು ಕಣೆ ಮೊಬೈಲ್ ತರೋ ವ್ಯವಸ್ಥೆ ಮಾಡ್ತೀನಿ ನೆನೆ ನಮ್ಮ ಕೋರ್ಟ್ ಕೋರ್ಟಿತ್ತು ಏನಾಯ್ತೋ ಏನೋ ನೀವು ನೋಡಿದ್ರೆ ಎಲ್ಲೋ ಹೋಗಿತ್ತೀರಾ ಕೆಲಸಕ್ಕೆ ಆಗ ನನಗೆ ಮಾತಾಡ್ಬೇಕು ಅನ್ನಿಸ್ದಾಗ ಈ ಯಾರಿಗೆ ನನ್ ಫೋನ್ ಕೇಳಿ ಸೌಮ್ಯ ಫೋನು ಕೊಡಲ್ಲ ಮೊನ್ನೆ ಒಂದಿನ ಒಂದಿನಾ паಪಾ ರಂಗಪಂಕಲ್ ಕೊಟ್ಟಿದ್ರು ಗೊತ್ತಾ ನಾನು ಇಲ್ಲಿ ಯಾರ್ ಗೊತ್ತಿದಾರ ನನಗೆ ಫೋನ್ ಗೋಸ್ಕರ ಯಾರ್ ಮನೆ ಹತ್ರನಾದರೂ ಹೋಗಕ ಆಗುತ್ತಾ ನೀನ ಒಂದ ಸ್ವಲ್ಪನ ಅರ್ಥನೇ ಮಾಡಕೊಳ್ಳಲ್ಲ ರವಿ ಸಾರಿ ಕಣೆ ಕೆಲಸದ ಬಿಜಿಲಿ марತೆ ಹೋಗಿತ್ತು ತಗೋ ಈಗಲೇ ಫೋನ್ ಕೊಡ್ತೀನಿ ನಿಮ್ಮ ಅಪ್ಪನ ಹತ್ರ ಮಾತಾಡು ಸರಿ ಕೊಡಿ ಅಣ್ಣನಿಗೆ ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಿಸ್ತೀನಿ ಮಾತಾಡು ನಾನು ಇಲ್ಲೇ ಕೂತಿರ್ತೀನಿ ಹೋಗೋ ಫೋನ್ ಮಾಡ್ತಳೆ ಈಗ ಹೆಂಗೆ ಹೇಳೋದು ಅವಳಿಗೆ ಅಮ್ಮನ್ನ ಜೈಲಿಗೆ ಹಾಕಿದ್ರು ಅಮ್ಮಂಗ್ ಶಿಕ್ಷೆ ಆಯ್ತು ಅಂತ ಹೇಳಾ

ಸೋಮವಾರಕ್ಕೆ ಮುಂದಕ್ಕೆ ಹಾಕ್ಯಾರೆ ಅಂದೆ ನೆನ್ನೆ ಏನಾಯ್ತಣ್ಣ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಣ್ಣ ನಮ್ಮ ಮನೇಲಿ ಗೆಸ್ಟ್ ಇದ್ದರು ನಮ್ಮ ನಾದನಿದು ಮದುವೆ ಫಿಕ್ಸ್ ಆಗಿತ್ತಣ್ಣ ಅವರು ಬಂದಿದ್ದರು ಅದಕ್ಕೆ ನೆನ್ನೆ ಪ್ರೋಗ್ರಾಮ್ ಇತ್ತು ಇದೇನೋ ಕುಂಡ್ರುಷ ಶಾಸ್ತ್ರ ಅಂತ ಮಾಡಿದ್ರಣ್ಣ ಅದಕ್ಕೆ ನನಗೆ ಎಷ್ಟೇ ಫೋನ್ ಮಾಡಬೇಕಂದ್ರೂ ಮಾಡೋಕ್ಕಾಗಲಿಲ್ಲ ಸಾರಿ ಅಣ್ಣ ನನಗೂ ಕೋರ್ಟಿಗೆ ಬರಬೇಕಂತ ಇತ್ತು ಆದರೆ ನಮ್ಮ ಮನೇಲಿ ಫಂಕ್ಷನ್ ನಡೀತಿತ್ತು ಬಿಟ್ಟು ಬರೋಕ್ಕಾಗಲಿಲ್ಲ ಅಣ್ಣ ನಾನು ಕೇಳೋಕ್ಕೂ ಆಗಲಿಲ್ಲ ನಾನು ಆ ಸುದ್ದಿನೂ ಎತ್ತಲಿಲ್ಲ ಸುಮ್ಮನೆ ಯಾಕೆ ಈ ಸಂತೋಷದ ವಿಚಾರ ನಡೆಯುತ್ತೆ ನಾನು ಆಕಿ ವಿಚಾರ ಹೇಳ್ಬೇಕು ನಮ್ಮ ಅಮ್ಮನ ವಿಚಾರ ಅಂತ ನಾನು ಯಾರಿಗೂ ಏನು ಹೇಳಲಿಲ್ಲ ಅಣ್ಣ ಏನಾಯ್ತು ಹೇಳಣ್ಣ ಏನು ಹೇಳಮ್ಮ ಏನಾಗಿ ಅದೇ ಆಯಿತು ಅಂದರೆ ಏನು ಅನ್ಕಿದ್ಯ ಅಣ್ಣ ಸಾಕ್ಷಿ ಸಿಕ್ಕಿದ ಮೇಲೆ ಇನ್ನೇನು ಮಾಡ್ತಾರೆ ಹ್ಞೂ ಇವನೇ ಕಿಡ್ನಾಪ್ ಮಾಡಿ ಅವ್ರಿಗಿನ ಮದುವೆ ಆಗೋಕೆ ನೋಡಿದ್ದು ಅವನಿಗೆ ಸಹಾಯ ಮಾಡಿದ್ದು ಅಮ್ಮನೇ ಅಂತಲೇ ಶಿಕ್ಷೆ ಕೊಟ್ಟರು ಕಣೆ ಏನು ಅಂತಿದೀಯ ಅಣ್ಣ ನೀನು ಏನಾಯ್ತಂತೆ ಗಂಗಾ ಯಾಕೆ ಸಡನ್ ಆಗಿ ಇದ್ದಂಗೆ ಶಾಕ್ ಆಗಿಬಿಟ್ಟಲ್ಲ ಮಾತಾಡ್ತೀನಿ ಹೂನ್ ಕಣಮ್ಮ ಅಮ್ಮಂಗೆ ಐದು ವರ್ಷ ಶಿಕ್ಷೆ ಮೂವತ್ತು ಸಾವಿರ ದಂಡ ಯಬಡಾ ನನ್ನ ಮಗ ಸಂತುಗೆ ಹತ್ತು ವರ್ಷ ಶಿಕ್ಷೆ ಐವತ್ತು ಸಾವಿರ ದಂಡ ಹಾಕ್ಯಾರ ಕಣಮ್ಮ ಏನು ಹೇಳ್ತೀಯ ಪರಿಸ್ಥಿತಿ ನಮ್ದಿಲ್ಲಿ ಅಪ್ಪ ಅಂತೂ ಮಲ್ಕೊಂಡಿರೋನ್ ಎದ್ದೇ ಇಲ್ಲ ಬರೀ ಇದಾನೆ ಊರಾಗೆ ನಮ್ಮ ಪರಿಸ್ಥಿತಿ ಏನಾಯ್ತು ಮನೇಲಿ ಹೆಣ್ಮಕ್ಳು ಇಲ್ಲ ಅಂದರೆ ಎಂಥ ಪರಿಸ್ಥಿತಿ ಬಂತು ನೋಡಪ್ಪ ಇವಾಗ ಎಲ್ಲ ನಿಮ್ಮ ಅಮ್ಮ ಮಾಡಿದ್ದು ಅವಳು ಪರಿಸ್ಥಿತಿಗೆ ಇವಾಗ ಅವಳೇ ಕಾರಣ ಹೇಳಿ ಅಪ್ಪ ಕೊರಗ್ತಾವ್ರೆ ಎಷ್ಟು ಹೇಳಿದ್ರು ಅಪ್ಪನ ಸುಧಾರ್ಸೋಕ್ಕೆ ಆಗ್ತಿಲ್ಲ ಕಣೆ ಎದ್ದೇ ಇಲ್ಲ ಊಟ ಮಾಡಲ್ಲ ನೀರು ಕುಡಿಯಲ್ಲ ತಿಂಡಿ ತಿನ್ನಲ್ಲ ಏನೂ ಇಲ್ಲ ಕಣೆ ಸುಮ್ಮನೆ ಕೊರಗ್ತಾ ಮಲಗಿದ್ದಾರೆ ಹೌದಾ ಅಣ್ಣ ಸರಿ ಬಂದು ನೋಡ್ಕೊಂಡು ಬರ್ತೀನಿ ಇರೋಣ ಇಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ಸರಿಯಮ್ಮ ಅಮ್ಮ ಆಯ್ತು ಇಡ್ತೀನಿ ಅಣ್ಣ ಅಪ್ಪಂಗೆ ಏನಾದ್ರೂ ಮಾಡಿ ಊಟ ಮಾಡಿಸು ಏನಾದರೂ ಮಾಡಿ ನಾನು ಇಲ್ಲಿಂದ ಕೇಳ್ಕೊಂಡು ಬರ್ತೀನಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಅಲ್ಲಿವರೆಗೂ ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳೋ ಹಾ ಸರಿ ಕಣಮ್ಮ ಆಯ್ತು ಪರಿಸ್ಥಿತಿ ತಂದೆಲ್ಲೋ ಭಗವಂತ ಗಂಗನ್ ತವ್ರು ಗಂಗನ್ ವಿಚಾರ ತವ್ರ ಮನೆ ವಿಚಾರ ಅವ್ರ ಮನೆಗೆ ಗೊತ್ತೇ ಇಲ್ಲ ಗೊತ್ತಾದ್ರೆ ಅವಳನ್ನ ಹೆಂಗ್ ನಡ್ಕ ನಡ್ಸ್ಕೊತಾರೋ ಏನೋ ಯಾವ ತರ ಕಾಣ್ತಾರೋ ಏನೋ ಇದುವರೆಗೂ ತವ್ರ ಮನೆಯವ್ರು ಬಿಡು ಎಲ್ಲೋ ಇದಾರೆ ಏನೋ ಅನ್ಕೊಂಡಿರ್ತಾರೆ ಒಂದು ವೇಳೆ ಏನಾದ್ರೂ ಹಿಂಗೆ ಜೈಲಿಗೆ ಹೋಗೇಳೆ ಇವಾಗ ಅಂತ ಗೊತ್ತಾದರೆ ಅವ್ಳನ್ನ ಯಾವ ಥರ ಕಾಣ್ತಾರೋ ಇಲ್ಲ ಇನ್ನು ನಾನು ಮದುವೆ ಆಗೋ ಬರೋ ಹುಡುಗಿ ನಿಮ್ಮಮ್ಮ ಜೈಲಿಗೆ ಹೋಗಿದ್ದಾಳೆ ಅಂತ ಮದುವೆ ಆಗ್ತಾಳೋ ಇಲ್ವೋ ಇವಾಗ ಎರಡು ಏನಪ್ಪ ಮಾಡೋದು ನನ್ನ ಪರಿಸ್ಥಿತಿನೂ ಒಳ್ಳೆ ಅತಂತ್ರ ಆಯಿತು ಗಂಗನ ಪರಿಸ್ಥಿತಿನೂ ನೆನೆಸ್ಕೊಂಡ್ರೆ ಏನಾಗುತ್ತೋ ಏನೋ ಅನಿಸುತ್ತೆ ಏನು ಮಾಡೋದಪ್ಪ ದೇವರೇ ಇಂಥ ಪರಿಸ್ಥಿತಿ ತಂದುಬಿಟ್ಟಲ್ಲ ಅಮ್ಮ ಏನೋ ಜೈಲಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಆದರೆ ಅವ್ಳು ಜೈಲ್ಗೆ ಹೋದ್ಮೇಲೆ ಮನೇಲಿರೋರು ಪರಿಸ್ಥಿತಿ ನಮ್ಮನ್ನು ಯಾರು ಯಾವ ಥರ ಕಾಣ್ತಾರೆ ಅಂತ ನಮಗಷ್ಟೇ ಗೊತ್ತಾಗೋದು ಆಡ್ಕೊಳ್ಳೋರ್ಗೆ ಏನು ಗೊತ್ತಾಗುತ್ತೆ ಜನಗಳಿಗೆ ಹುಟ್ಟು ಮಾಡಿದ್ರು ಶಿಕ್ಷೆ ಅನುಭವಿಸ್ತಾರೆ ಆದರೆ ಮನೆಯವರು ಅದಕ್ಕಿಂತ ನೂರು ಪಟ್ಟು ಶಿಕ್ಷೆ ಅನುಭವಿಸ್ತಾರೆ ಜನಗಳು ಮಾತು ಕೇಳಿ ಕೇಳಿ ಯಾಕೆ ಹೇಳ್ತಿದ್ಯಾ ಗಂಗಾ ಏನಾಯ್ತು ಅಲ್ಲಿ ಅಮ್ಮನ ಪರಿಸ್ಥಿತಿ ಹೇಗಿದೆ ಏನಾದ್ರೂ ಕಳ್ಸಿದ್ರಾ ಇಲ್ಲ ಕಣ್ರಿ ನಮ್ಮಮ್ಮಂಗೆ ಶಿಕ್ಷೆ ಆಯ್ತಂತೆ ಈ ವರ್ಷ ಜೈಲಿಗೆ ಹಾಕಿದಾರಂತೆ ನಮ್ಮಮ್ಮಂಗೆ ಹೇಳ್ತಿದೀಯೇ ಮೊನ್ನೆ ಇನ್ನು ಸಾಕ್ಷಿ ಇಲ್ಲ ಅಂತ ಹೇಳಿ ಮುಂದಕ್ಕೆ ಅಂದೆ ಇನ್ನೇನು ಯಾವುದು ಸಾಕ್ಷಿ ಸಿಗಲ್ಲ ಅಮ್ಮನ್ನ ಬಿಡ್ಬೋದು ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದೆ ಈಗ ನೋಡಿದ್ರೆ ಶಿಕ್ಷೆ ಆಗಿದೆ ಅಂತ ಹೇಳ್ತಿದೀಯಲ್ಲೇ ಹ್ಮ್ ಅವ ಸಾಕ್ಷಿ ಇಲ್ಲ ಅಂತ ಬಿಟ್ಕಳ್ಸಿದ್ರಂತೆ ಆದ್ರೆ ನೆನ್ನೆ ಸಾಕ್ಷಿ ಎಲ್ಲ ಇವ್ರಿಗೆ ಪೂರಕವಾಗೇ ಇದ್ವಂತೆ ಅದಕ್ಕೆ ಎಲ್ಲ ಇವ್ರ ಕಡೆನೆ ಇದ್ರಿಂದನ ಅವರು ಶಿಕ್ಷೆ ಕೊಟ್ರಂತೆ ಅಮ್ಮಂಗ್ ಐದು ವರ್ಷ ಶಿಕ್ಷೆ ಮೂವತ್ತು ಸಾವಿರ ದಂಡ ಹಾಕಿದಾರಂತೆ ಆ ಸಂತುಗೆ ಹತ್ತು ವರ್ಷ ಶಿಕ್ಷೆ ಐವತ್ತು ಸಾವಿರ ದಂಡ ಹಾಕಿದಾರಂತೆ ದೇವ್ರೆ ಇದು ಪರಿಸ್ಥಿತಿ ಆತಲ್ವೇನೆ ಈಗ ಏನು ಮಾಡೋದು ಪ್ಲೀಸ್ ಏನಾದರೂ ಮಾಡಿ ನನ್ನ ತವ್ರ ಮನೆ ಕರ್ಕೊಂಡೋಗಿ ನಮ್ಮ ಅಪ್ಪ ಊಟ ತಿಂದಿ ಎಲ್ಲ ಬಿಟ್ಟು ಎಲ್ಲ ಏನು ಬೇಡ ಜೀವನನೇ ಸಾಕಾಗಿದೆ ನಾನು ಬದುಕದೆ ಬೇಡ ಅಂತ ಕೂತಿದಾರಂತೆ ನನ್ನ ಅಪ್ಪನ ನೋಡ್ಬೇಕು ಹಂಗೆ ಜೈಲಿಗೆ ಹೋಗಿ ಅಮ್ಮನ ನೋಡ್ಕೊಂಡ್ ಬರ್ಬೇಕು ಪ್ಲೀಸ್ ಕಣ್ರಿ ಏನಾದರೂ ಮಾಡಿ ಒಂದೆರಡು ದಿನ ಊರಿಗೆ ಕರ್ಕೊಂಡು ಹೋಗಕ್ಕಾಗುತ್ತ ನಿಮ್ಗೆ ಜೈಲಿಗೆ ಕರ್ಕೊಂಡು ಕರ್ಕೊಂಡೋಗ ಜೈಲಿಗೆ ಕರ್ಕೊಂಡು ಹೋಗ್ಬೇಕು ಇಲ್ಲೇನೋ ನಡೀತಾ ಐತಿ ನನಗೆ ಗೊತ್ತಿಲ್ಲದೆ ಏನೋ ವಿಚಾರ ಇವರಿಬ್ಬರು ಮುಚ್ಚಿಡ್ತಾವ್ರೆ ಅದೇನಂತ ತಿಳ್ಕೋಬೇಕು ಮಾತಾಡಲಿ ಇವರು ಒಳಗೆ ಬರಲಿ ಅದೇನಂತ ತಿಳ್ಕೊಂಡು ನೋಡೋಣ ಅಲ್ಲಿ ಏನು ಕೇಳಿಸ್ಕೊಂಡು ಕೇಳಿಸ್ಕೊಂಬ ಇನ್ನೂ ಏನೇನು ಮಾತಾಡ್ತಾರೆ ಅಂತ ಪ್ಲೀಸ್ ರವಿ ನಾನು ಕರ್ಕೊಂಡು ಹೋಗ್ತೀಯಲ್ಲ ನನ್ನ ಅಮ್ಮ ಅಪ್ಪನ ನೋಡ್ಬೇಕು ಪ್ಲೀಸ್ ಕಣೋ ಇಲ್ಲ ಅನ್ಬೇಡ ನಾನು ಎಷ್ಟು ಸುಧಾರಿಸ್ಕೊಂಡಿದ್ದೀನಿ ನಾನು ನಿನ್ನೆನೇ ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ನಿಮ್ಮ ತಂಗಿ ಫಂಕ್ಷನ್ ಎಲ್ಲ ಇದೆ ನನ್ನ ಮನೆ ಸೊಸೆಯಾಗಿ ಹಂಗೆಲ್ಲ ಹೋಗ್ಬಾರ್ದು ಅಂತ ನಿಮಗೆ ಕೇಳಲಿಲ್ಲ ನನ್ನ ಮನಸಲ್ಲಿ ಎಷ್ಟೇ ದುಃಖ ಇದ್ರು ಎಲ್ಲ ನುಂಗ್ಕೊಂಡು ನಿಮ್ಮ ಮುಂದೆಲ್ಲ ನಂಗೆ ನಗ್ತಾ ಇದ್ದೆ ಆದರೆ ಇವಾಗ ನನ್ನ ಕೈಲಿ ಹಂಗೆ ಇರೋಕೆ ಆಗಲ್ಲ ಕಣೋ ಪ್ಲೀಸ್ ಕಣೋ ಕರ್ಕೊಂಡು ಹೋಗೋ ಸರಿ ಬಿಡು ಅಳಬೇಡ ಯಾರಾದರೂ ನೋಡ್ತಾರೆ ಕಣ್ಣೀರು ಒರೆಸ್ಕೋ ಎಷ್ಟು ಸಮಾಧಾನ ಮಾಡ್ಕೊಳ್ಳೋದು ಸಮಾಧಾನನೇ ಆಗ್ತಿಲ್ಲ ಕಣ ನಾನು ನಮ್ಮ ತವರು ಮನೆಗೆ ಹೋಗ್ಬೇಕು ಅನ್ಸುತ್ತೆ ಪ್ಲೀಸ್ ಕರ್ಕೊಂಡು ಹೋಗು ಅತ್ತೆ ಮಾವನ ಬೇಕಾದ್ರೆ ನಾನೇ ಕೇಳ್ತೀನಿ ಸರಿ ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡಿ ಹೋಗೋಣ ಬಿಡು ಯಾಕೆ ಚಿಂತೆ ಮಾಡ್ತೀಯಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿನಲ್ಲ ಅಂದರೆ ತವ್ರ ಮನೆಗೆ ಹೋಗೋಕೆ ಏನೋ ಪ್ಲ್ಯಾನ್ ಮಾಡ್ತಾ ಅವರೇ ತವ್ರ ಮನೆಗೆ ಏನೋ ಹೆಚ್ಚು ಕಮ್ಮಿ ಆಗೈತೆ ನಮ್ಮಿಂದ ಮುಚ್ಚಿಟ್ಟಾರೆ ಇವರು ನನಗೆ ನಮ್ಮ ತಾಯಿಗೆ ಮುಚ್ಚಿರ್ತೀರಾ ಬರ್ತೀರಲ್ಲ ಬರ್ರಿ ತವ್ರ ಮನೆಗೆ ಹೋಗ್ತೀನಿ ಅಂತ ಕೇಳಕ್ಕೆ ಬರ್ತೀರಲ್ಲ ಆವಾಗ ನೋಡ್ಕೊಂತೀನಿ ನಿನ್ನ ಅವ್ಳು ಬೇಡ ಸುಮ್ಮನೆರು ನಾನು ನಿನ್ನನ್ನು ತವ್ರು ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮಮ್ಮನೂ ತೋರಿಸ್ಕೊಂಡು ಬರ್ತೀನಿ ನಿಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡ್ಕೊಂಡು ಬರೋಣ ಒಂದು ಎರಡು ಮೂರು ದಿನ ಹೋಗಿದ್ದು ಬರೋಣ ಎಲ್ಲ ಕೆಲಸ ಕಾರ್ಯ ಎಲ್ಲ ಮುಗೀತಲ್ಲ ಇಲ್ಲಿನೇನಿರಲ್ಲ ಅವಳು ಬೇಡ ಸುಮ್ಮನೀರು ನಾನೇ ಅಪ್ಪ ಅಮ್ಮನ ಹತ್ರ ಮಾತಾಡಿ ಏನಾದರೂ ಒಂದು ಕಾರಣ ಹೇಳಿ ಹೋಗೋಣ ಈ ತರ ಅಮ್ಮ ಎಲ್ಲ ಹೇಳ್ಬೇಡ ಅವ್ರು ಏನಾದ್ರು ತಪ್ಪು ತಿಳ್ಕೊತಾರೆ ಮತ್ತೆ ಮನೆಯಿಂದ ಬಂದಿದ್ಯಾ ಹಾಗೆ ಹೀಗೆ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡೋಣ ಮತ್ತೆ ಬೇಡ ಬೇಡ ಮನೆಗೆ ಜೈಲ್ಗೆ ಹೋಗಿದ್ದಾಳೆ ಗೊತ್ತಾದ್ರೆ ನಾಲರ್ಗೆ ನನ್ಗೆ ಕೆಟ್ಟಷ್ಟು ಬರುತ್ತೆ ನಮ್ಮ ಮನೆಗಂತ ಕಳ್ಸದೇ ಇದ್ರೆ ಏನ್ ಮಾಡಕ್ ಆಗುತ್ತೆ ಅದಕ್ಕೆ ಇದನ್ನ ಮುಚ್ಚಿಟ್ಟು ಹೋಗೋಣ ಕಣೋ ಹಾಗೆ ಆಯ್ತು ನಾನ್ ಕೇಳ್ತೀನಿ ನಡಿ ಹೋಗೋಣ ಒಳಗೆ ಇಲ್ಲೆಲ್ಲರೂ ನೋಡಿದ್ರೂ ಏನ್ ಅಂತ ಕೊತ್ತಾರ ಹೇಳು ಹಿಂಗೆಲ್ಲ ಅಳ್ತಾ ಕೂತ್ಕೊಡ್ರಿ ಏನಾಗೈತಪ್ಪ ಇವ್ರಿಗೆ ಮನ್ನಿನು ಮದುವೆ ಆಗೈತೆ ಇವಾಗ ಇನ್ನು ನೆನ್ನೆ ಇನ್ನು ಫಂಕ್ಷನ್ ಆಗಿ ತಂದ್ಕೊಳ್ಳಲ್ವಾ ನಡಿ ಬಾ ಹೋಗೋಣ ಸರಿ ಕಣ ಆಯ್ತು